ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನು ನಾವು ನಿಮಗೆ ತಿಳಿಸುತ್ತೀವಿ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ನುರಿತ ನ್ಯಾಯವಾದಿಗಳು ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿಯನ್ನ ನೀಡುತ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡೋದಕ್ಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತ ಎಂಆರ್ ಸತ್ಯನಾರಾಯಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೇಲ್ನಲ್ಲಿ ಬಂದಿರುವಂತಹ ಕಮೆಂಟ್ ಬಾಕ್ಸ್ನಲ್ಲಿ ಬಂದಿರುವಂತಹ ಹಾಗೆ ವಾಟ್ಸಾಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ಕ್ರೌಡೀಕರಿಸಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಲೋಕೇಶ್ ಬಿ ಪಿ ಅನ್ನೋರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದಂತಹ ಪ್ರಶ್ನೆ ಇದು. ಸರ್, ರೆವಿನ್ಯೂ ಸೈಟ್ ಪರ್ಚೇಸ್ ಮಾಡಿ ರಿಜಿಸ್ಟರ್ ಆದ 2 ವರ್ಷ ಆದಮೇಲೆ ಸರಿಯಾಗಿ ಸರ್ವೆ ಮೆಜರ್ಮೆಂಟ್ ಮಾಡದೆ ಲೇಔಟ್ ಮಾಡಿದ್ರಿಂದ ಸೈಟ್ ಕಮ್ಮಿ ಬಂದರೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಲೋಕೇಶ್ ಅವರಿಗೆ ಏನು ಮಾಹಿತಿಯನ್ನು ನೀಡ್ತೀರಾ ಸರ್? ಲೋಕೇಶ್ ಅವರು ಒಂದು ಗಮನಿಸಬೇಕೇನು ಅಂದರೆ, ಈ ನೀವು ಒಂದು ಬಟ್ಟೆ ತಗೊಳ್ತೀರಿ, ಯಾವುದೋ ನನಗೊಂದು 5 ಮೀಟ್ರ್ ಬಟ್ಟೆ ಕೊಡಪ್ಪ ಅಂತ ಅಂಗಡಿಗೆ ಹೋಗ್ತೀರಿ. ದೊಡ್ಡ ತಾನ್ ತೆಗಿತಾನೆ, ಅದರಿಂದ ಅವನು ಏನು ಹಿಡಿತಾನೆ, ಟೇಪ್ ಹಾಕ್ತಾನೆ, 5 ಮೀಟ್ರ್ ಇದೆಯಾ ಅಂತ ನೋಡ್ಕೊಳ್ತೀರಿ, ತಗೊಳ್ತೀರಿ. ನೀವು ಇಟ್ಟಿಗೆ ತಗೊಳಕ್ಕೆ ಹೋಗ್ತೀರಿ ಅಂತ ಹೇಳಿ, ಎಷ್ಟಪ್ಪ ಇಟ್ಟಿಗೆ ಅಂತೇಳಿ 1000 ಇಟ್ಟಿಗೆ ಎಣಿಸ್ತೀರಿ, ಜೋಡಿಸಿ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ತಗೊಂಡು ಬರ್ತೀರಿ. ಹೌದು, ಬೇಡ ಇವೆಲ್ಲ. ಏನು ನಂದಿನಿ, ಮನೆಯಲ್ಲಿ ಯಜಮಾನ್ತಿ ಹೇಳ್ತಾಳೆ, ನೋಡಿ ಉಪ್ಪು ಖಾಲಿಯಾಗಿದೆ, ಬೇಗ ಹೋಗಿ ಒಂಚೂರು ಉಪ್ಪು ತಗೊಂಡು ಬನ್ನಿ ಅಂತಾಳೆ, 1 ಕೆಜಿ ಉಪ್ಪು ತಗೊಂಬನ್ನಿ ಅಂತಾಳೆ. ಈಗ ಬಿಡಿ, ಪ್ಯಾಕೆಟೇ ಬಂದುಬಿಟ್ಟಿದೆ, ಅದು ಸರಿಗಿದೆಯಾ ಅಂತಲೂ ನೋಡ್ತೀವಿ. ಇಲ್ಲದಿದ್ದರೆ ನಾವೇನು ಮಾಡ್ತೀವಿ, ಉಪ್ಪು ಖಾಲಿ ಆಗಿದ್ರು ಕೂಡ ಎಷ್ಟೋ ಕಡೆಯಲ್ಲಿ ಎಲ್ಲಪ್ಪ ಸರಿಯಾಗಿ ತೂಕ ಹಾಕು, 1 ಕೆಜಿ ಇದೆಯಾ ನೋಡಿ, ಆ ಮುಳ್ಳು ನೋಡಿ, ಇನ್ನೊಂಚೂರು ಹಾಕು ಅಂತೀವಿ. ಈ ರೀತಿ ಇನ್ನೊಂದು 2-3 ದಿನಕ್ಕೆ ಖಾಲಿಯಾಗೋ ಉಪ್ಪು ಕೂಡ ತೂಕ ಹಾಕಿ ಅಳತೆ ಮಾಡಿ ಅದನ್ನು ತಗೊಂಡು ಬರ್ತೀವಿ ಮನೆಗೆ. ಎಲ್ಲದರಲ್ಲೂ ಪರೀಕ್ಷೆ ಮಾಡಿ ತಗೊಳ್ತೀವಿ. ಈಗ ನೀವು ಕೇಳ್ತಿರೋ ಪ್ರಶ್ನೆ, ಇದು ಬಹಳ, ಈ ದೇಶದಲ್ಲಿ ನಾನು ಸರ್ವೆ ಅಧಿಕಾರಿಯಾಗಿಯೂ ಗಮನಿಸ್ತಾ ಇದ್ದೆ ಎಂತೆಂಥ ಜಗಳಗಳು. ನೀವು ಬಿಡಿ ಸೈಟಿಂದ ಹೇಳ್ತಾ ಇದ್ದೀರಿ, ಅಣ್ಣ ತಮ್ಮಂದರು ಪಾಲ್ ಮಾಡ್ಕೊಂಡಿದ್ದಾರೆ, ಇವನಿಗೆ 2.5 ಎಕರೆ, ಇವನಿಗೆ 2 ಎಕರೆ 30 ಗುಂಟೆ ಅಂದ್ಕೊಂಡು ಪಾಲ್ ಮಾಡಿಕೊಂಡ್ರು, ಇಬ್ಬರೂ ಅಳತೆ ಮಾಡ್ಕೊಳ್ಳಲಿಲ್ಲ. ಇಲ್ಲಿವರೆಗೆ ಹಾ, ಇದು 2.5 ಎಕರೆ ಇಲ್ಲಿವರೆಗೆ ಬರುತ್ತೆ ಅಂದರು, ಹಾಗೆ ಮಾಡಿದರು. ಇವ ಫಸ್ಟ್ ಕ್ಲಾಸ್ ಬಾವಿ ತೋಡಿಸ್ದ, ಎಷ್ಟು ಇಂಚು ನೀರು ಬಿದ್ದಿದೆ ಅಂದರೆ 5-6 ಇಂಚು ನೀರು ಬಿದ್ದಿದೆ. ಫಸ್ಟ್ ಕ್ಲಾಸ್ ಅಡಿಕೆ ತೋಟ ಎಬ್ಸಿದ್ದಾನೆ, ಎಲ್ಲ ಆಗಿದೆ. ಆಮೇಲೆ ಅಳತೆ ಮಾಡಿ ನೋಡೋ ಹೊತ್ತಿಗೆ ಆ ಬಾವಿ ಇರೋ ಜಾಗ ಇವನಿಗೆ ಸೇರುತ್ತೆ. ತಗೊಳ್ಳಿ ಜಗಳ, ಹೊಡೆದಾಟ, ಅಯ್ಯೋ ಕಥೆಗಳು. ಇದು ನಮ್ಮ ಜನ ಮಾಡೋ ಮೊದಲನೇ ತಪ್ಪು. ನೆಲ ಅದು ನೀವು ಪಾಲ್ ಮಾಡ್ಕೊಳ್ತಿರೋ ಅಣ್ಣ ತಮ್ಮಂದ್ರ ಮಧ್ಯೆ, ಇನ್ನೊಬ್ಬರಿಗೆ ಮಾರಾಟ ಮಾಡ್ತಿರೋ ಹೊರಗಿನವರಿಗೆ, ಅಥವಾ ದಾನ ಕೊಡ್ತಿರೋ, ಏನು ಮಾಡ್ತಿರೋ, ನೆಲಕ್ಕೂ ಒಂದು ಅಳತೆ ಇದೆ. ಬಟ್ಟೆಗೆ ಹಾಗೆ ಟೇಪ್ ಹಿಡಿತೀರಿ, ಹಾಗೆ ಸರ್ವೆ ನಂಬರಿಗೂ ಒಂದು ಅಳತೆ ಇದೆ. ಅವರು ಜಮೀನು ಹೇಳ್ತಾ ಇದ್ದಾರೆ, ರೆವೆನ್ಯೂ ಲ್ಯಾಂಡ್, ಅದು ರೆವೆನ್ಯೂ ಸೈಟ್. ಆದ್ರೆ ಅದರಲ್ಲಿ ರೆವೆನ್ಯೂ ಸೈಟ್ ಅಂದ್ರೆ ಅದೇನೆ, ರೆವೆನ್ಯೂ ಲ್ಯಾಂಡ್ ಅಲ್ಲಿ ಸೈಟ್ ಕಾನೂನು ಏನು ಹೇಳುತ್ತೆ ಅಂದ್ರೆ ಅದನ್ನು ಕನ್ವರ್ಷನ್ ಮಾಡಬೇಕು. ಸೆಕ್ಷನ್ 95 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ 1964, ಅದರಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ನಾನ್ ಅಗ್ರಿಕಲ್ಚರಲ್ ಪರ್ಪಸಸ್ಗೆ ತರೋದಾದ್ರೆ, ಇಲ್ಲಿ ರೆಸಿಡೆನ್ಶಿಯಲ್ ಪರ್ಪಸ್, ಅದಕ್ಕೆ ಯಾಕೆ ಸೈಟ್ಗಳು ಮಾಡಿದ್ದಾರೆ, ಲೇಔಟ್ ಮಾಡಿದ್ದಾರೆ. ಆದರೆ ಲೇಔಟ್ ಆಫ್ ಬಿಲ್ಡಿಂಗ್ ಸೈಟ್ಸ್, ಅವನೇನು ಮಾಡಬೇಕಿತ್ತು ಅಂದರೆ ಕನ್ವರ್ಷನ್ ಮಾಡಬೇಕಿತ್ತು. ಡಿ ಸಿ ಅವರಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿ, ಈಗ ರೆವೆನ್ಯೂ ಮಿನಿಸ್ಟ್ರು ಏನೋ ಒಂದೇ ವಿಂಡೋದಲ್ಲೇ ಎಲ್ಲ ಆಗೋ ಹಾಗೆ, ಕ್ವಿಕ್ಕಾಗಿ ಆಗೋ ಹಾಗೆ ಎಲ್ಲ ಮಾಡ್ತೀವಿ ಅಂತೇಳಿ, ಅಲ್ಲ ಅದಕ್ಕೆ ಭಾಳ ಓಡಾಡ್ತಾರೆ, ಒದ್ದಾಡ್ತಾರೆ, ಸಿಕ್ಕಾಪಟ್ಟೆ ಗಲಾಟೆಗಳಿದೆ ಅದರಲ್ಲಿ, ಇತ್ತಲೆಲ್ಲ ಹೇಳ್ತಿರ್ತಾರೆ. ಆಯಿತು, ಅವನು ಕನ್ವರ್ಷನ್ನೇ ಮಾಡಿಲ್ಲ, ಮೊಟ್ಟ ಮೊದಲು ಅದು ಇಲ್ಲೀಗಲ್. ಹೌದು, ಯಾಕೆ ಇಲ್ಲೀಗಲ್ ಅಂದರೆ ಕಾನೂನಿಗೆ ವಿರುದ್ಧವಾದದ್ದು.
ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟಿಗೆ ಅದು ವಿರುದ್ಧವಾದ್ದು. ಈಗ ಬಿಲ್ಡಿಂಗ್ ಸೈಟ್ ಅಂತ ನೀವು ಮಾಡಿದ ಕೂಡಲೇ ಏನಾಗ್ತದೆ, ಅದಕ್ಕೆ ರೋಡುಗಳು ಬರಬೇಕು, ಡ್ರೈನೇಜುಗಳು ಬರಬೇಕು, ವಾಟರಿಂಗ್ ವ್ಯವಸ್ಥೆ ಆಗಬೇಕು, ಎಲೆಕ್ಟ್ರಿಕ್ ಕಂಬಗಳು ಬರಬೇಕು, ನಿಮ್ಮೆಲ್ಲ ಹೌಸ್ ಫೆಸಿಲಿಟೀಸ್ ಬರಬೇಕಲ್ಲಿ, ಹೌದಾ? ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಅವ ಸುಮ್ಮನೆ ಸೈಟುಗಳನ್ನು ಹಿಂಗೆ ಹಿಂಗೆ ಅಂತ ವಿಂಗಡಿಸಿ ಕೊಟ್ಬಿಟ್ರೆ ಅದಕ್ಕೆ ಅಳತೆ ಇಲ್ಲ ಗಿಳತೆ ಇಲ್ಲ. ಅದನ್ನು ಮಾಡೋದಾದರೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಹೊರಗಡೆ ಇಂದ ಸರ್ವೆ ನಂಬರಿನ ಔಟ್ ಸೈಡ್ ಬೌಂಡರಿ ಇದೆಯಲ್ಲ, ಆ ಬೌಂಡರಿ ಬಾಂದ್ ಮಾಪ್ ಬೌಂಡರಿ ಲೈನ್ ಅದು, ಅದನ್ನು ಫಿಕ್ಸ್ ಮಾಡಬೇಕು. ಅದನ್ನು ಫಿಕ್ಸ್ ಮಾಡಿ ಅದರ ಒಳಗೆ ಸೈಟುಗಳನ್ನು ವಿಂಗಡಿಸ್ತಾ ಅದನ್ನು ನೀಟಾಗಿ ಟೇಪ್ ಹಿಡಿದು ಮಾಡಿ ಅದಕ್ಕೆ ಕಲ್ಲುಗಳು ಹಾಕಿ ಎಲ್ಲ ಮಾಡಬೇಕು. ತಗೊಳ್ಳೋನು ಏನು ಮಾಡಬೇಕು, ಇನ್ನೂ ತಮಾಷೆ ಗೊತ್ತಾ ನಂದಿನಿ, ಶಿವಮೊಗ್ಗದಲ್ಲೇ ಒಂದು ದೊಡ್ಡ ಕೇಸು, ಬಹಳ ದೊಡ್ಡ ವ್ಯಕ್ತಿಗಳು ದೊಡ್ಡ ಸರ್ವೆ ನಂಬರ್ನಲ್ಲಿ ದೊಡ್ಡ ಲೇಔಟ್ ಮಾಡಿಬಿಟ್ಟಿದ್ದಾರೆ. ನಿಜವಾಗಿ ಅದು ಅವರು ಸರ್ವೆ ನಂಬರೇ ಅಲ್ಲ. ಆಮೇಲೆ ಇನ್ನೊಂದು ಕೇಸ್ನಲ್ಲಿ ಒಂದು ಸರ್ವೆ ನಂಬರು ಹೀಗಿದೆ ಅಂತ ಭಾವಿಸಿ ಅವನು ಅದನ್ನು ಹೀಗೆ ಭಾವಿಸ್ಕೊಂಡಿದ್ದಾನೆ, ಪೂರ್ವನ ಪಶ್ಚಿಮ ಅಂತ ತಿಳ್ಕೊಂಡು ಲೇಔಟ್ ಫಾರ್ಮ್ ಮಾಡಿಬಿಟ್ಟಿದ್ದಾನೆ. ನೆಲದಲ್ಲಿ ಅವನಿಗೆ ಇಷ್ಟ ಬಂದಂಗೆ ಅಲ್ಲಿ ಮಾಡಿರೋ ಕಲ್ಲು ಹಾಕಿರೋ ರೀತಿಗಳೇ ಒಂಥರ, ಸೈಟುಗಳೇ ಒಂಥರ. ನಿಜಕ್ಕೂ ಸರ್ವೆ ನಂಬರ್ ಹೇಗಿದೆ, ಹೀಗಿರಬೇಕು, ಪೂರ್ವದ ಕಡೆಗೆ ಅದು ವಾಲ್ ಬೇಕು, ಪಶ್ಚಿಮದ ಕಡೆ ವಾಲ್ ಇರೋ ಥರ ಅವನು ಸ್ಕೆಚ್ ಬಿಡಿಸ್ದ, ಸೈಟ್ ಮಗಳು ಮಾಡ್ದ. ದೊಡ್ಡ ದೊಡ್ಡವರುಗಳು ಸೈಟ್ ತಕ್ಕೊಂಡ್ರು, ಬಂದರು ನನ್ನ ಹತ್ರ ಕೂತು ಸಾರ್ ಏನು ಮಾಡಬೇಕು ಅಂತ. ಅಲ್ಲಿ ಹೋಗಿ ಅಳತೆ ಮಾಡಿ ನೋಡ್ತೀನಿ, ನಾನು ಸರ್ವೆ ಆಫೀಸರ್ ಆಗಿದ್ದವನು, ಲಾಯರ್ ಆಗಿ ನನ್ನ ಹತ್ರ ಕೇಸ್ ಬಂದಾಗ ಅಲ್ಲೆಲ್ಲ ಹೋಗಿ ನೋಡ್ತೀನಿ, ರೀ ಮ್ಯಾಪ್ ಪ್ರಕಾರವೇ ನಿಮ್ಮ ಸರ್ವೆ ನಂಬರೇ ಇಲ್ವಲ್ರಿ, ಈ ಸೈಟುಗಳು ಇಲ್ಲಿ ಬರೋಲ್ವಲ್ರಿ ಅಂತೀನಿ. ಅಲ್ರಿ ಇದು ಪೂರ್ವದ ಕಡೆ ಹೀಗೆ ವಾಲಿದೆ, ಅವ ಪಶ್ಚಿಮದ ಕಡೆಗೆ ಸೈಟುಗಳು ಮಾಡಿದಾನಲ್ರಿ, ಆ ಕಡೆ ವಾಲಿದೆ ಅಂತ ಅಂತ. ಆಮೇಲೆ ಏನು ಮಾಡೋದು ಸರ್, ಇದು ಸಮಸ್ಯೆಗಳು. ಲ್ಯಾಂಡ್ ತಗೊಳ್ಳುವಾಗಲೇ ನಿಮ್ಮ ಕೆಲಸ ಏನು ಅಂದರೆ ಈ ಸೈಟು ಇಂಥಲ್ಲೇ ಬರುತ್ತಾ, ಅದನ್ನು ಔಟ್ ಸೈಡ್ ಬೌಂಡ್ರಿ, ಇದು ಕೂಡ ಗಲಾಟೆಯೇ. ಎಷ್ಟೋ ಸಲ ನಾವು ಅಳತೆಯಲ್ಲಿ ಈ ಸೈಟು ಇಂಥಲ್ಲೇ ಬರುತ್ತೆ ಅಂತಲೂ ಕೂಡ ಫಿಕ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇವರು ಬರೀ ಕಮ್ಮಿ ಬಂದಿದ್ದ ಕತೆ ಹೇಳ್ತಿದ್ದಾರೆ, ಎಷ್ಟೋ ಸಲ ಸೈಟು ಅಲ್ಲೇ ಬರುತ್ತೋ ಪಕ್ಕಕ್ಕೆ ಹೋಗುತ್ತೋ ಅದು ಕೂಡ ಗೊತ್ತಾಗಲ್ಲ. ಈ ರೀತಿ ರೆವೆನ್ಯೂ ಸೈಟುಗಳನ್ನು ತಗೊಳ್ಳುವಂಥ ಮಹನೀಯರು ಏನಿದ್ದಾರೆ ಅವರಿಗೆ ನನ್ನ ಅಡ್ವೈಸ್ ಏನು ಅಂದರೆ, ಕರೆಕ್ಟಾಗಿ ಸರ್ವೆ ನಂಬರಿನ ಬೌಂಡ್ರಿ ಅಲ್ಲೇ ಬರುತ್ತಾ ಅನ್ನೋದನ್ನು ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ. ಪರ್ಮನೆಂಟು ರೆಫರೆನ್ಸ್ ಪಾಯಿಂಟ್ ಯಾವುದಿದೆ ಅಂತ ನೋಡ್ಕೊಳ್ಳಿ. ಅಲ್ಲಿಂದ ನಾಳೆ ಏನಾದರೂ ಅಕ್ಕಪಕ್ಕದವರಿಗೆ ಡಿಸ್ಪ್ಯೂಟ್ ಬಿತ್ತು ಅಂತ ಇಟ್ಕೊಳ್ಳಿ, ನನ್ನ ಸೈಟು ಇಲ್ಲಲ್ಲ ಇಲ್ಲಿ ಅಂತ ಬರ್ತಾನೆ ಅಂತ ಇಟ್ಕೊಳ್ಳಿ, ನಾನೊಂದು ಕಡೆಯಿಂದ ಅಳತೆ ತರಬೇಕಲ್ವಾ, ರಸ್ತೆ ಅಂತ ತೋರಿಸ್ಬಿಡ್ತಾರೆ. ಎಷ್ಟೋ ಸಲ ರಸ್ತೆನ್ನೇ ಆ ಕಡೆ ಇರೋದನ್ನು ಈಚೆಗೆ ಸರಿಸಿ ಹಾಕಿಬಿಟ್ಟಿರ್ತಾರೆ. ಈಗ ರಸ್ತೆಯಿಂದ ಅಳತೆ ತಂದರೆ ಒಂದು ಸೈಟೇ ಹೋಗ್ಬಿಟ್ಟಿರುತ್ತೆ, ಆವಾಗ ಎಂಟನೇ ಸೈಟು ಇನ್ನೊಂದು ಸೈಟ್ ಆಗಿರುತ್ತೆ, ಏಳನೇ ಸೈಟ್ ಆಗುತ್ತೆ, ಏಳನೇ ಸೈಟು ಎಂಟಾಗತ್ತೆ. ಇವನು ನಂದು ಇದೆ ಅಂತ ತಿಳ್ಕೊಂಡು ಮನೆ ಕಟ್ಬಿಡ್ತಾನೆ, ಮುಗಿತ ಕತೆ. ಅಯ್ಯೋ ದೇವರೇ ಅಂತ ಇವನು ಯಾರ ಮೇಲೆ ಕೇಸ್ ಹಾಕೋದು, ಶುರುವಾಯಿತು ಗಲಾಟೆ. ವರ್ಷಾನುಗಟ್ಟಲೆ ಒದ್ದಾಡಿಕೊಂಡು ಸಾಲ ಮಾಡಿ ಬ್ಯಾಂಕ್ ಲೋನ್ ಎತ್ತಿ ಒದ್ದಾಡೋದನ್ನು ನೋಡಿದ್ದೀನಿ. ಆದ್ದರಿಂದ ಅವರಿಗೆ ನಾನು ಅಡ್ವೈಸ್ ಮಾಡೋದು, ನೀವು ತಗೊಳ್ಳುವಾಗಲೇ ಅಳತೆ ನೋಡಬೇಕಿತ್ತು. ಸಪೋಸ್ ಅಳತೆ ಈಗ ಕಮ್ಮಿ ಇದೆ, ನಿಮಗೇನು ಮಾಡಬೇಕು, ಅವನು ಬೌಂಡ್ರಿ ಹಾಕಿ ಕೊಟ್ಬಿಟ್ಟಿದ್ದಾನೆ. ಬೌಂಡ್ರಿ ನೋಡಪ್ಪ, ಪೂರ್ವಕ್ಕೆ ಎಂಟನೇ ಸೈಟು, ಪಶ್ಚಿಮಕ್ಕೆ ಹತ್ತನೇ ಸೈಟು, ನಿಂದು ಎಂಟು ಒಂಬತ್ತು ಹತ್ತು, ನಿಂದು ಒಂಬತ್ತು, ಕೆಳಗಡೆಯಲ್ಲಿ ರಸ್ತೆ, ಒಂದು ರಸ್ತೆ ಬರಬೇಕಲ್ಲ, ಆ ಕಡೆಯೂ ರಸ್ತೆ ಇದೆ ಅಂತಲೂ ಭಾವಿಸ್ಬಿಡಿ. ಹಾಂ ರಸ್ತೆ ಇದೆ, ನೋಡ್ಕೊಂಡಿದ್ದೀರಿ, ಇದೇ ಜಾಗ ಅಂತಲೂ ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡಿದ್ದೀರಿ. ಈಗ ಅಳತೆ ನೀವು ಮಾಡ್ಕೊಳ್ಬೇಕಿತ್ತು, ಅಳತೆ ಮಾಡಿಕೊಂಡಿಲ್ಲ, ತಪ್ಪು ನಿಮ್ಮದು, ತಗೊಳ್ಳೋನು. ಅದರಿಂದ ಅವನು ಎರಡು ವರ್ಷ ಆದಮೇಲೆ ಸರಿಯಾಗಿ ಸರ್ವೆ ಮೆಜರ್ಮೆಂಟ್ ಮಾಡದೆ ಲೇಔಟ್ ಮಾಡಿದ್ರಿಂದ ಸೈಟ್ ಕಮ್ಮಿ ಬರ್ತಾ ಇದೆ ಅಂತ. ಹಾ ಎರಡು ವರ್ಷ ಆದ ಮೇಲೆ ಸರ್ವೆ ಮಾಡಿಸ್ಕೊಂಡಿದ್ದು ಇನ್ನೊಂದು ತಪ್ಪು ಆಯ್ತು, ಅವಾಗಲೇ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇಂಜಿನಿಯರ್ಗಳನ್ನು ಕರ್ಕೊಂಡು ಹೋಗ್ತೀರೋ, ಕರ್ಕೊಂಡು ಹೋಗಿ ಸರ್ವೇಯರ್ಗಳನ್ನು ಕರ್ಕೊಂಡು ಹೋಗಿ ಬೌಂಡ್ರಿನ ಔಟರ್ ಬೌಂಡ್ರಿಯನ್ನು ನೀವು ಫಿಕ್ಸ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ರೆಫರೆನ್ಸ್ ಪಾಯಿಂಟಿಂದ ಅಳತೆ ತಗೊಳ್ಳಿ, ಇದು ಎಂಟನೇ ಸೈಟು ಅಥವಾ ಒಂಬತ್ತನೇ ಸೈಟು, ಕನ್ಫರ್ಮ್ ಮಾಡ್ಕೊಳ್ಳಿ, ಅದರ ಅಳತೆ ಕರೆಕ್ಟ್ ಫಿಕ್ಸ್ ಮಾಡ್ಕೊಳ್ಳಿ, ಅದಕ್ಕೆ ಬೌಂಡ್ರಿ ಸ್ಟೋನ್ಸನ್ನು ಹಾಕಿಸ್ಕೊಳ್ಳಿ.
ಅಕ್ಕಪಕ್ಕದವರು ಯಾರಾದರೂ ಇದ್ದರೆ ಅವ್ರ ಹತ್ರನೂ ಕೂಡ ಬೇಕಾದ್ರೆ ಸೈನ್ ತಗೊಳ್ಳಿ, ಆಯಿತಾ, ಅದನ್ನು ಮಾಡ್ಕೊಳ್ಳಿ. ಇದನ್ನು ಬಿಟ್ಟು ಈ ಥರ ಈಗ ಕಮ್ಮಿ ಆಗಿದೆ ಅಂದರೆ ಏನು ಮಾಡ್ಬೋದು? ಈಗ ನೀವೊಂದು ಸ್ಪೆಸಿಫಿಕ್ ಪರ್ಪಸ್ಸಿಗೆ ಒಂದು ಸೈಟ್ ತೊಗೊಂಡಿದ್ದೀರಿ ಅಂತಿಟ್ಕೊಳ್ಳಿ. ಉದಾಹರಣೆಗೆ ನೀವು ಒಂದು ಪೆಟ್ರೋಲ್ ಬಂಕ್ ಮಾಡಬೇಕು ಅಂತ ಹೊರಟಿದ್ದೀರಿ, ಅದಕ್ಕೆ ಕಾನೂನಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಕೊಳ್ಬೋದು ಅಂತಿಟ್ಕೊಳ್ಳಿ. ನೀವು ಈಗ ನಾನು ನಂದಿನಿ ನನ್ನ ಹತ್ರಕ್ಕೆ ಬಂದು ಸರ್ ನಾನಲ್ಲಿ ಇಂಥ ಪರ್ಪಸ್ಸಿಗೆ ತಗೊಳ್ತಾ ಇದ್ದೀನಿ, ನನಗೆ ಇಷ್ಟೇ ಅಳತೆ ಬೇಕು ಅಂತ ಹೇಳಿರ್ತೀರಿ, ಆ ಪರ್ಪಸ್ಸಿಗಾಗಿ ತಗೊಂಡಿದ್ದೀರಿ, ಈಗ ಆ ಪರ್ಪಸ್ ಸರ್ವ್ ಆಗಲ್ಲ, ನಾನು ನೀವು ತಗೊಂಡಿದ್ದು ವೇಸ್ಟು, ಆಗ ನೀವು ನನಗೆ ವಾಪಸ್ ಮಾರಬೇಕಾಗತ್ತೆ, ವಾಪಸ್ ಕೊಡಿ ನನಗೆ ಏನು ಬೇಕಾದ್ರೆ ಕೇಳ್ಬೋದು. ಸಪೋಸು ಪರ್ಪಸ್ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಅಲ್ಲೊಂದು ಸೈಟು ತಗೊಂಡಿದ್ದೀರಿ, ಆಗ ಅಳತೆ ವ್ಯತ್ಯಾಸ ಬಂದಿದೆ, ನೀವು ಪರ್ ಸ್ಕ್ವೇರ್ ಫುಟ್ ಇಷ್ಟು ಅಂತ ತಗೊಂಡಿದ್ದೀರಿ, ಆಗ ಸ್ಕ್ವೇರ್ ಫುಟ್ಟಿಗೆ ಇಷ್ಟು ಅಂತ ತಗೊಂಡಿದ್ದರಿಂದ ಇಷ್ಟು ಸ್ಕ್ವೇರ್ ಫೀಟ್ ಕಮ್ಮಿ ಆಗಿದೆ, ನನ್ನ ಹತ್ರ ವಾಪಸ್ ಬಂದು ಸರ್ ನಂಗೆ ವಾಪಸ್ ದುಡ್ಡು ಕೊಡಿ ಅಂತ ಪ್ರಪೋರ್ಷನೇಟ್ ಆಗಿ ವಾಪಸ್ ತಗೊಳ್ಬೋದು. ಈ ಪರ್ಪಸ್ಸಿಗೆ ತಗೊಂಡಿದ್ದೀನಿ ವೇಸ್ಟ್ ಆಗಿದೆಯಾ ಅದರಿಂದ ನಂಗೆ ಅದು ಬೇಡ ಅಂತ ಕ್ಯಾನ್ಸಲೇಷನ್ನಿಗೆ ಹೋಗ್ಬೋದು. ಆಯಿತಾ? ಈ ರೀತಿ ಇಲ್ಲ, ನಾನು ಚೆಕ್ ಬಂದಿ ಪ್ರಕಾರ ನಾನು ತೋರಿಸಿದ್ದೀನಿ, ನೀವು ಒಪ್ಕೊಂಡಿದ್ದೀರಿ, ನೀವು ಅಲ್ಲಿ ಎಷ್ಟಿದೆಯೋ ಅಷ್ಟನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ದೀರಿ, ಮುಗೀತು. ನಾನು ಅದಕ್ಕೆ ಸ್ಥಳ ಮುಖಾಬಿಲೆಯೊಂದಿಗೆ ಅನ್ನೋ ಪದ ಬರೀತಾರೆ ಇವರು. ಸ್ಥಳ ಮುಖಾಬಿಲೆ ಅಂದ್ರೇನು? ಆನ್ ದ ಸ್ಪಾಟ್ ಐ ಹ್ಯಾವ್ ಶೋನ್ ಇಟ್ ಟು ಯು. ಮುಖಾಬಿಲೆ, ಮುಖಾಬಿಲ್ ಪದ ಕೇಳಿದ್ದೀವಿ, ಅದು ಹಿಂದಿ ಪದ, ಅದರಲ್ಲಿ ಅಂದರೆ ಹಿಂದೂಸ್ತಾನಿ ಪದ, ಅದರಲ್ಲಿ ಏನು ಹೇಳ್ತಾನೆ ಅಂದರೆ ಭೇಟಿ ಮಾಡಿಸಿದ್ದೀನಿ, ಅದನ್ನು ತೋರಿಸಿದ್ದೀನಿ. ಐ ಹ್ಯಾವ್ ಟೇಕನ್ ಯು ಟು ದ ಸ್ಪಾಟ್, ಶೋನ್ ಯು ದಿ ಸ್ಪಾಟ್, ಆ್ಯಂಡ್ ದೆನ್ ಐ ಹ್ಯಾವ್ ಗಿವನ್ ಇಟ್ ಟು ಯು, ಟೇಕನ್ ಮನಿ ಫ್ರಮ್ ಯು ಅಂತ ಬರೆಸಿದ್ದೀನಿ. ಈಗ ಬಂದ್ಬಿಟ್ಟು ಇಲ್ಲ ನಂಗೆ ಗೊತ್ತೇ ಇಲ್ಲ, ಅಳತೆ ಕಮ್ಮಿ ಆಗಿದೆ, ಹಾಗೆ ಹೀಗೆ ಅಂದರೆ ತಗೊಳ್ಳೋ ಹೊತ್ತಿಗೆ ಎಚ್ಚರ ಇಲ್ಲ, ಕೋರ್ಟು ನಿಮ್ಗೆ ಈಗ ಸಹಾಯಕ್ಕೆ ಬರಬೇಕು ಅಂದರೆ ಕಷ್ಟ ಆಗ್ತದೆ. ಅದಕ್ಕೆ ಅವರಿಗೆಲ್ಲ ನಾನು ಅಡ್ವೈಸ್ ಮಾಡೋದು, ಇಮ್ಮೂವಬಲ್ ಪ್ರಾಪರ್ಟಿ ತಗೊಳ್ತೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ. ಮನೆ ತಗೊಳ್ತಿದ್ದೀರಾ, ಗೋಡೆ ಕರೆಕ್ಟ್ ಇದೆಯಾ, ಅಲ್ಲಿ ಮರ ಕರೆಕ್ಟ್ ಇದೆಯಾ, ಕಿಟಕಿಗೆ ಹಾಕಿದ್ದು ಬಾಗಿಲಿಗೆ ಹಾಕಿದ್ದು ಎಲ್ಲ ಅದು ಅವನು ಹೇಳಿದ ಅದು ಸ್ಪೆಸಿಫಿಕೇಶನ್ ಇದೆಯಾ, ಅದನ್ನೆಲ್ಲ ನೀವೇ ನೋಡ್ಕೊಳ್ಬೇಕು, ಇಲ್ಲ ಎಕ್ಸ್ಪರ್ಟನ್ನು ಕರೆಸಿ ನೋಡ್ಕೊಳ್ಬೇಕು. ಇಮ್ಮೂವಬಲ್ ಪ್ರಾಪರ್ಟಿ. ಹಾಗೆ ನೆಲ ಈಗ ತಗೊಳ್ತಿದ್ದೀರಿ, ಅಳತೆ ಕರೆಕ್ಟ್ ಇದೆಯಾ, ಜಾಗ ಅದೇನಾ, ಸರ್ವೆ ನಂಬರ್ ಅದೇನಾ, ಎಲ್ಲವನ್ನೂ ವೆರಿಫೈ ಮಾಡ್ಕೊಳ್ಳಿ. ತಪ್ಪಾಗಿದ್ದರೆ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಕಾರಣರು ಆಲೋಚನೆ ಮಾಡಿ. ಲೋಕೇಶ್ ಅವರೇ, ನಿಮ್ಮ ಪ್ರಶ್ನೆಗೆ ಸರ್ ಮಾಹಿತಿಯನ್ನು ನೀಡಿದ್ದಾರೆ. ಒಂದೇ, ಯಾರಿಂದ ಪರ್ಚೇಸ್ ಮಾಡಿದ್ವೋ ಅವರಿಗೆ ವಾಪಸನ್ನು ಕೊಡೋ ಮುಖಾಂತರ, ಅಥವಾ ಆ ವ್ಯಾಲ್ಯೂ ಏನಿದೆಯೋ ನಿಮ್ಮ ಜಾಗಕ್ಕೆ ಎಷ್ಟು ವ್ಯಾಲ್ಯೂ ಇದೆಯೋ ಆ ಪ್ರಮಾಣದ ಅಮೌಂಟನ್ನು ಅಷ್ಟೇ ಕೊಡೋದ್ರ ಮೂಲಕ ನೀವು ಅದನ್ನು ಸೆಟ್ಲ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಸೂಕ್ತವಾದಂತಹ ಮಾಹಿತಿಯನ್ನು, ಸಲಹೆಯನ್ನು ನೀಡಿದ್ದಾರೆ. ಸರ್, ಧನ್ಯವಾದಗಳು. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ದರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಕ್ಷಣ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನೀವು ನ್ಯಾಯವಾದಿಗಳಿಂದ, ನುರಿತ ತಜ್ಞರಿಂದ ಒಂದು ಸಲಹೆಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದು ಕನ್ನಡ ಮೀಡಿಯಂ 24x7 ಸಂಭವಿಸು ಸಮಸ್ತರ ನಡುವೆ.